ಈ ಕ್ಷೇತ್ರ ಯಲ್ಲಾಪುರ ಕ್ಷೇತ್ರ ಈ ಹಿಂದೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು 2018 ರಲ್ಲೂ ಕೂಡ ಇವತ್ತು ಕಾರ್ಮಿಕ ಸಚಿವರು ಆಗಿರುವಂತಹ ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ನಿಂದಲೇ ಸ್ಪರ್ಧೆ ಮಾಡಿ ಜಯ ಗಳಿಸಿದ್ರು ಆಮೇಲೆ ಆಪರೇಷನ್ ಕಮಲ ಆಯಿತು ಏನೇನೋ ಕಸರತ್ತುಗಳನ್ನು ನಡೆಸಿ ಮತ್ತೆ ಉಪಚುನಾವಣೆಯಲ್ಲಿ ಅವರನ್ನ ಗೆಲ್ಲಿಸ್ಕೊಂಡು ಬಂದರು ಆದರೆ ಈ ಬಾರಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆಲುವು ಅಷ್ಟು ಸುಲಭ ಇಲ್ಲ ಅನ್ನೋ ಲೆಕ್ಕಾಚಾರವನ್ನು ನಾವೇ ನಿಮ್ಮ ಮುಂದಿಟ್ಟಿದ್ದೀವಿ ಹಾಗಾದರೆ ಈ ಕ್ಷೇತ್ರದಲ್ಲಿ ಈ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಯಾರ ಪಾಲಿಗೆ ಜಯ ಯಾರಿಲ್ಲಿ ತನ್ನ ಸ್ಥಾನವನ್ನು ಮುಂದುವರಿಸಬಹುದು ಅಥವಾ ಎಂಎಲ್ಎ ಆಗಿ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಜನರ ಸೇವೆ ಮಾಡೋದಕ್ಕೆ ಅವಕಾಶ ಯಾರಿಗಿದೆ ನೋಡಬೇಕಾಗಿದೆ ಯಲ್ಲಾಪುರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇವತ್ತು ಪವರ್ ಟಿವಿಯ ಎರಡನೇ ಕ್ಷೇತ್ರವಾಗಿ ನಡೆಯಿತು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೆ ಸತತವಾಗಿ ಸಾವಿರಾರು ಕರೆಗಳು ಬರುತ್ತೆ ಹಾಗಾದ್ರೆ ಈ ಭಾಗದಲ್ಲಿ ಮತದಾರರ ಚಿತ್ತ ಯಾರ ಕಡೆಗಲ್ಲಿದೆ ಯಾರ ಕಡೆಗೆ ಮನಸ್ಸು ಒಲಿಸಿಕೊಂಡಿದ್ದಾರೆ ಯಲ್ಲಾಪುರದ ಮತದಾರರು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಕ್ಷೇತ್ರಗಳಲ್ಲಿ ಯಲ್ಲಾಪುರ ಕೂಡ ಬಂದು ಯಲ್ಲಾಪುರ ಕ್ಷೇತ್ರದ ಈ ರಣಾಂಗಣದಲ್ಲಿ ಯಾರಿಗೆ ಜಯ ಬಿಜೆಪಿ ಅಭ್ಯರ್ಥಿಯಾಗಿ ಮತ್ತೆ ಶಾಸಕರಾಗಿ ಮುಂದುವರಿತಾರ ಶಿವರಾಮ್ ಹೆಬ್ಬಾರು ಅಥವಾ ಬೇರೆಯವರಿಗೆ ಹೋಗುತ್ತಾ ಈ ಬಾರಿಯ ಸ್ಥಾನ ಕಾದು ನೋಡಬೇಕು ಒಟ್ಟು 10942 ಕರೆಗಳು ಇವತ್ತು ಪವರ್ ಟಿವಿಯ ಚುನಾವಣಾ ಪೂರ್ವ ಸಮೀಕ್ಷೆಗೆ ಆಗಮಿಸಿದ್ವು 9630 ಪುರುಷರು 1312 ಮಹಿಳೆಯರು ಪವರ್ ಟಿವಿಗೆ ಕರೆ ಮಾಡಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಹಾಗಾದ್ರೆ ಯಾರ ಪರವಾಗಿದೆ ಇವರ ಮನಸ್ಸು ಅನ್ನೋದನ್ನು ನೋಡ್ತಾ ಹೋದ್ರೆ ಇತರೆ ಅಥವಾ ಪಕ್ಷೇತರ ಅಭ್ಯರ್ಥಿಗಳು 26 ಮತಗಳನ್ನು ಪಡೆದುಕೊಂಡಿದ್ದಾರೆ ಬಿಜೆಪಿ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ 4338 ಮತಗಳನ್ನು ಪಡೆದುಕೊಂಡಿದೆ 3866 ಪುರುಷ ಮತದಾರರು 472 ಮಹಿಳಾ ಮತದಾರರು ಬಿಜೆಪಿ ಪರ ಇದ್ರೆ 1326 ಮತಗಳನ್ನು ಜೆಡಿಎಸ್ ಕೂಡ ಈ ಕ್ಷೇತ್ರದಲ್ಲಿ ಪಡೆದಿದೆ 978 ಪುರುಷರು 348 ಮಹಿಳೆಯರು ಜೆಡಿಎಸ್ ಪರವಾಗಿ ತಮ್ಮ ಬಲವನ್ನು ತೋರಿಸಿದ್ರೆ ಕಾಂಗ್ರೆಸ್ ಪಕ್ಷ 5252 ಮತಗಳ ಜೊತೆಗೆ ಈ ಕ್ಷೇತ್ರದಲ್ಲಿ ಲೀಡ್ ಗಿಳಿದಿದೆ 4760 ಪುರುಷರು 492 ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಮತ ಚಲಾವಣೆ ಮಾಡಿದ್ದಾರೆ ಸೋ ಈ ಬಾರಿ ಯಲ್ಲಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಶೇಕಡ 48% ಓಟ್ ಪೋಲ್ ಆಗಿದೆ ಬಂದಿರುವಂತ ಕರೆಗಳ ಪೈಕಿ 48% ಕಾಂಗ್ರೆಸ್ 40% ಬಿಜೆಪಿ ಕಡೆ ಮುಖ ಮಾಡಿದ್ದಾರೆ ಇನ್ನು ಜೆಡಿಎಸ್ ಕಡೆ ಒಂದು ಶೇಕಡ 12% ಒಂದಿಷ್ಟು ಮತಗಳು ಅಲ್ಲಿ ಕೂಡ ಹೋಗಿದೆ ಇತರೆ ಅಭ್ಯರ್ಥಿಗಳು ಅಂದ್ರೆ ಪಕ್ಷೇತರ ಅಭ್ಯರ್ಥಿಗಳು ಇಲ್ಲಿ ಯಾವುದೇ ಸ್ಥಾನ ಸಂಪಾದನೆ ಮಾಡೋದಿಲ್ಲ ಅಂತ ಹೇಳ್ತಾ ಇದೆ ಸೋ ಸದ್ಯಕ್ಕೆ ಸದ್ಯದ ಟ್ರೆಂಡ್ ಪ್ರಕಾರವಾಗಿ ಬಿಜೆಪಿ ವಿರುದ್ಧ 914 ಮತಗಳ ಅಂತರದಿಂದ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಸೋ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಇವತ್ತಿನ ಎರಡನೇ ಕ್ಷೇತ್ರ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಭೇರಿ ಸಾಧಿಸುವ ಸೂಚನೆ ಲಭಿಸ್ತಾ ಇದೆ ಕಾಂಗ್ರೆಸ್ಗೆ ಯಲ್ಲಾಪುರ ಕ್ಷೇತ್ರದಲ್ಲಿ ಮುನ್ನಡೆ ಸಿಗ್ತಾ ಇದೆ ಸೊ ಸದ್ಯದ ಟ್ರೆಂಡ್ ಈಗ ಇಲೆಕ್ಷನ್ ನಡೆದ್ರೆ ಕಾಂಗ್ರೆಸ್ನಲ್ಲಿ ಜಯಭೇರಿ ಆಗುತ್ತೆ ಮತ್ತೆ 2018 ಹಿಂದಿನ ಚುನಾವಣೆಯ ರಿಸಲ್ಟ್ ಮರುಕಳಿಸುತ್ತೆ ಅಂತ ಹೇಳ್ತಾ ಇದೆ ಪವರ್ ಟಿವಿಯ ಚುನಾವಣಾ ಪೂರ್ವ ಸಮೀಕ್ಷೆ ಸೊ ಕಳೆದುಕೊಂಡ ಕ್ಷೇತ್ರವನ್ನು ಮತ್ತೆ ಕಾಂಗ್ರೆಸ್ ಪಡೆದುಕೊಳ್ಳುವಂತ ದಾಪುಗಳಾಗ್ತಾ ಇದೆ ಅಲ್ಲಿನ ಸದ್ಯದ ಪರಿಸ್ಥಿತಿ ಹಾಗೆ ಇದೆ ಹಾಗಾದ್ರೆ ಈಗ ಪಕ್ಷಾಂತರ ಸಚಿವ ಆಗಿರುವಂತಹ ಶಿವರಾಮ್ ಹೆಬ್ಬಾರ್ ಅವರಿಗೆ ಈ ಕ್ಷೇತ್ರದ ಮತದಾರರು ಶಾಕ್ ಕೊಡ್ತಾರಾ ಅನ್ನೋ ಪ್ರಶ್ನೆ ಇದೆ ಸೊ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಟಫ್ ಫೈಟ್ ಇದೆ ಬಹಳ ಅಂತರ ಏನಿಲ್ಲ ಕೇವಲ 914 ಮತಗಳ ಅಂತರ ಕಾಂಗ್ರೆಸ್ ಪಕ್ಷದಿಂದ ವಿ ಎಸ್ ಪಾಟೀಲ್ ಕಣಕ್ಕಿಳಿತಾರೆ ಬಹುತೇಕ ಖಚಿತ ಅವರಿಗೆ ಟಿಕೆಟ್ ಅಂತ ಹೇಳಲಾಗಿದೆ ಬಿಜೆಪಿ ಹಾಲಿ ಸಚಿವರು ಶಿವರಾಮ್ ಹೆಬ್ಬಾರ್ ಅವರನ್ನ ಈ ಬಾರಿ ಮತ್ತೆ ಕಣಕ್ಕಿಳಿಸುತ್ತೆ ಯಲ್ಲಾಪುರ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಗೆಲುವಿನ ನಗೆ ಬೀರುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣ್ತಾ ಇದೆ ಕಾಂಗ್ರೆಸ್ನ ಭದ್ರಕೋಟೆ ಇದು ಈ ಹಿಂದೆ ಯಡಿಯೂರಪ್ಪ ಅವರೆಲ್ಲ ಹೋಗ ಇವರನ್ನ ಗೆಲ್ಲಿಸ್ಕೊಂಡು ಬಂದಿದ್ರು ಸೊ ಈ ಬಾರಿ ಆ ಗೆಲುವು ಮತ್ತೆ ಶಿವರಾಮ್ ಹೆಬ್ಬಾರ್ ಅವರಿಗೆ ಸಿಗೋದಿಲ್ಲ ಅಂತ ಹೇಳ್ತಾ ಇದೆ ನಮ್ಮ ಚುನಾವಣಾ ಪೂರ್ವ ಸಮೀಕ್ಷೆ ಸ್ಟ್ರೈಕ್ ರೇಟ್ ಕಡೆ ಗಮನ ಹರಿಸೋಣ ಸುಮಾರು 40% ಬಿಜೆಪಿ ಕಡೆಗಿದೆ ಇದೆಲ್ಲ ಟೋಟಲ್ ಓಟ್ಗಳು ಇವತ್ತೇನು ನಮಗೆ ಪವರ್ ಟಿವಿ ಕರೆ ಬಂದಿದೆ ಅದರ ಸಮೀಕ್ಷೆಯ ರಿಸಲ್ಟ್ ಇದು 40% ಬಿಜೆಪಿ 48% ಕಾಂಗ್ರೆಸ್ ಜೆಡಿಎಸ್ 12% ಇತರೆ ಅಂದರೆ ಪಕ್ಷೇತರ ಅಭ್ಯರ್ಥಿಗಳು ಪ್ರಜಾಕೀಯ ಆಮ್ ಆದ್ಮಿ ಅವರು ಇವರು ಅಂತ ಹೇಳಿ ಏನು ಜಾಸ್ತಿ ಸಾಧನೆ ಇಲ್ಲ 0% ಅಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ ಇತರೆ ಮತದಾರರಿಂದ ಆದರೆ ಜೆಡಿಎಸ್ ಸ್ವಲ್ಪ ಮತಗಳನ್ನು ಪಡೆದುಕೊಳ್ತಾ ಇರೋದು ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಎರಡು ಪಕ್ಷಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಆದರೆ ಇಲ್ಲಿ ಬಹಳ ಸ್ಪಷ್ಟವಾದಂಥ ರಿಸಲ್ಟ್ ಏನು ಅಂತಂದರೆ ಈ ಹಿಂದೆ ಪಕ್ಷಾಂತರ ಮಾಡಿದ್ರು 2018 ಗೆದ್ದಿದ್ರು ಅದಾದ ಮೇಲೆ ಬಿಜೆಪಿ ಬಂದರು ಯಡಿಯೂರಪ್ಪನವರು ಹೋದರು ಯಲ್ಲಾಪುರ ಕ್ಷೇತ್ರಕ್ಕೆ ಶಿವರಾಮ್ ಹೆಬ್ಬಾರ್ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಮನವಿ ಮಾಡಿದ್ರು ಅದೇ ರೀತಿಯಲ್ಲಿ ಬಿಜೆಪಿ ನಾಯಕರು ಆ ಯಾರ್ಯಾರು ಬಿಜೆಪಿಗೆ ಬಂದಿದ್ರು ನೋಡಿ ಅವರೆಲ್ಲರನ್ನ ಗೆಲ್ಲಿಸಲೇಬೇಕು ಅನ್ನುವಂಥ ಪಣ ತೊಟ್ಕೊಂಡು ಶಿವರಾಮ್ ಹೆಬ್ಬಾರ್ ಅವರನ್ನ ಗೆಲ್ಲಿಸ್ಕೊಂಡು ಕರ್ಕೊಂಡು ಹೋಗಿದ್ರು ಆದರೆ ಈ ಬಾರಿ
ಆ ರಿಸಲ್ಟ್ ಮತ್ತೆ ಮರುಕಳಿಸೋದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ ಚುನಾವಣಾ ಪೂರ್ವ ಸಮೀಕ್ಷೆ. ಸೊ ಪಕ್ಷಾಂತರ ಮಾಡಿರೋದೇ ಈಗ ಶಿವರಾಮ್ ಹೆಬ್ಬಾರ್ ಅವರಿಗೆ ಎಲ್ಲ ಒಂದು ಕಡೆಯಲ್ಲಿ ಮುಳುವಾಗಿದೆಯಾ ಅನ್ನೋ ಪ್ರಶ್ನೆ ಇದೆ. ಯಾಕಂದರೆ ವ್ಯಕ್ತಿಗತವಾಗಿ ಇಲ್ಲಿ ಗೆದ್ದಿದ್ದಲ್ಲ ಶಿವರಾಮ್ ಹೆಬ್ಬಾರ್ ಅವರು, ಬಿ ಜೆ ಪಿ ಪಕ್ಷ. ಯಾಕಂದರೆ ಒಂದಿಷ್ಟು ಜನ ಬ್ರಾಹ್ಮಣರು ಕೂಡ ಈ ಕ್ಷೇತ್ರದಲ್ಲಿ ಪ್ರಾಬಲ್ಯ ಹೊಂದಿದ್ದಾರೆ, ಲಿಂಗಾಯತರು ಕೂಡ ಇದ್ದಾರೆ. ಬ್ರಾಹ್ಮಣರು ಅಂತಂದರೆ ಬಹುತೇಕ ಬಿ ಜೆ ಪಿ ಕೈ ಹಿಡಿತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದರೆ ಲಿಂಗಾಯತರು, ಬ್ರಾಹ್ಮಣರು, ಎಸ್ ಸಿ ಎಸ್ ಟಿ, ಮುಸ್ಲಿಂ ಸಮುದಾಯ ಇವೆಲ್ಲವೂ ಒಟ್ಟಿಗೆ ಅಂದರೆ ಇಲ್ಲಿ ಮತ್ತೆ 2018 ಚುನಾವಣೆ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಈ ಬಾರಿ ಈ ಕ್ಷೇತ್ರ ಒಲಿಯುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಹೇಳ್ತಾ ಇದೆ ಪವರ್ ಟಿವಿಯ ಚುನಾವಣಾ ಸಮೀಕ್ಷೆ. ಆ್ಯಂಡ್ ಮೋರ್ ಓವರ್, ಎಲ್ಲದಕ್ಕಿಂತ ಬಹಳ ಪ್ರಮುಖವಾದ ಅಂಶ ಅಂತಂದರೆ ನಮ್ಮ ಈ ಸಮೀಕ್ಷೆಯನ್ನು ಮೂರು ಪಕ್ಷಗಳು, ಈವರೆಗಿನ ಎಲ್ಲ ಕ್ಷೇತ್ರದ ಸರ್ವೆಗಳನ್ನು ಮೂರು ಪಕ್ಷಗಳು ಒಪ್ಪಿಕೊಂಡಿವೆ. ಇಲ್ಲಿ ಇದೇ ರೀತಿ ಟ್ರೆಂಡ್ ಇದೆ, ಹೀಗೆ ಇದೆ, ನಿಮ್ಮ ಸಮೀಕ್ಷೆ ಸರಿಯಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಯಲ್ಲಾಪುರ ಕ್ಷೇತ್ರದಲ್ಲೂ ಕೂಡ ಈ ಬಾರಿ ಹಾಗಾದ ಕಾಂಗ್ರೆಸ್ ರಣಕಹಳೆ ಮೊಳಗಿಸುವ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣ್ತಾ ಇದೆ. ಸೊ ಕಾಂಗ್ರೆಸ್ ಇಲ್ಲಿ ಜಯ ಗಳಿಸೋದೇ ಆದರೆ ಬಿ ಜೆ ಪಿ ಇನ್ನೇನು ಸ್ಟ್ರಾಟಜಿಗಳನ್ನು ಮಾಡ್ಕೊಳ್ಬೇಕು, ಸಚಿವರು ಇನ್ನೇನೇನು ಮಾಡಬೇಕು ಗೊತ್ತಿಲ್ಲ, ಕೊನೆ ಕ್ಷಣದಲ್ಲಿ ಏನೇನು ಬದಲಾವಣೆ ಆಗುತ್ತೋ ಗೊತ್ತಿಲ್ಲ. ಇಲೆಕ್ಷನ್ಗೆ ಈ ಎಲ್ಲ ಅಂದರೆ 4 ವರ್ಷದ್ದು ಕೌಂಟ್ ಆಗುತ್ತಾ, ಕೊನೆಯ 1 ತಿಂಗಳು ಕೌಂಟ್ ಆಗುತ್ತಾ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಚುನಾವಣಾ ಫಲಿತಾಂಶ ನಮ್ಮ ಸಮೀಕ್ಷೆಯ ಪ್ರಕಾರವಾಗಿ ಕಾಂಗ್ರೆಸ್ ಪರವಾಗಿದೆ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರ.